ಮೊದಲನೆಯ ಪ್ರಶ್ನೆ, ಸಹಿಷ್ಣುತೆಯಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಎ 14 ನವೆಂಬರ್, ಬಿ 16 ನವೆಂಬರ್, ಸಿ 15 ನವೆಂಬರ್, ಡಿ 13 ನವೆಂಬರ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದು 16 ನವೆಂಬರ್. ಇದಕ್ಕೆ ಸರಿಯಾದ ಉತ್ತರ ಬಿ 16 ನವೆಂಬರ್. ಎರಡನೆಯ ಪ್ರಶ್ನೆ, ಮಹಿಳಾ ಬಿಗ್ ಬ್ಯಾಶ್ ಲೀಗ್ನಲ್ಲಿ 100 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ಎ ಪೂನಂ ಯಾದವ್, ಬಿ ದೀಪ್ತಿ ಶರ್ಮಾ, ಸಿ ಸೋಫಿ ಡಿವೈನ್, ಡಿ ಮೊಲ್ಲಿ ಸ್ಟ್ರಾನೋ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಅಂದರೆ ಮೊಲ್ಲಿ ಸ್ಟ್ರಾನೋ. ಇವರು ಮಹಿಳಾ ಬಿಗ್ ಬ್ಯಾಶ್ ಲೀಗ್ನಲ್ಲಿ 100 ವಿಕೆಟ್ ಪಡೆದಂತಹ ಮೊದಲ ಬೌಲರ್ ಆಗಿರುವ. ಮೂರನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಟರ್ಕಿಶ್ ಗ್ರ್ಯಾಂಡ್ ಫ್ರಿಕ್ಸ್, 2020 ಟರ್ಕಿಶ್ ಗ್ರ್ಯಾಂಡ್ ಫ್ರಿಕ್ಸ್ ಗೆದ್ದವರು ಯಾರು? ಎ ಸೆಬಾಸ್ಟಿಯನ್ ವೆಟ್ಟೆಲ್, ಬಿ ಮೈಕಲ್ ಶೂಮೇಕರ್, ಸಿ ಮೈಕಲ್ ವೆಟ್ಟೆಲ್, ಡಿ ಲೆವಿಸ್ ಹ್ಯಾಮಿಲ್ಟನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಅಂದರೆ ಲೆವಿಸ್ ಹ್ಯಾಮಿಲ್ಟನ್. ನಾಲ್ಕನೆಯ ಪ್ರಶ್ನೆ, ಕ್ಯಾಪಿಟಲ್ ಫೌಂಡೇಶನ್ ರಾಷ್ಟ್ರೀಯ ಪ್ರಶಸ್ತಿ 2020 ಯಾರಿಗೆ ಪ್ರಶಸ್ತಿ ನೀಡಲಾಗಿದೆ? ಎ ಡಾಕ್ಟರ್ ನರೇಂದರ್ ಧ್ರುವ ಬಾತ್ರಾ, ಬಿ ಜಿತೇಂದ್ರ ಸಿಂಗ್, ಸಿ ಡಾಕ್ಟರ್ ಹರ್ಷವರ್ಧನ್, ಡಿ ನರೇಂದ್ರ ದಾಮೋದರ್ ದಾಸ್ ಮೋದಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಅಂದರೆ ಡಾಕ್ಟರ್ ನರೇಂದರ್ ಧ್ರುವ ಬಾತ್ರಾ. ಐದನೆಯ ಪ್ರಶ್ನೆ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರವು ಯಾವ ಉದ್ದೇಶಕ್ಕಾಗಿ ತುರ್ತು ಮರುಪಡೆಯುವಿಕೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ? ಎ ವಿದ್ಯುತ್ ಪ್ರಸರಣದ ತ್ವರಿತ ಮರುಪಡೆಯುವಿಕೆ, ಬಿ ಪ್ರಸರಣದ ತ್ವರಿತ ಮರುಪಡೆಯುವಿಕೆ, ಸಿ ರಸ್ತೆಗಳ ತ್ವರಿತ ಮರುಪಡೆಯುವಿಕೆ, ಡಿ ರಸ್ತೆ ಪ್ರಸರಣದಲ್ಲಿ ತ್ವರಿತ ಮರುಪಡೆಯುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಅಂದರೆ ವಿದ್ಯುತ್ ಪ್ರಸರಣದ ತ್ವರಿತ ಮರುಪಡೆಯುವಿಕೆ. ಪ್ರಶ್ನೆ, 15ನೇ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ವಿಶ್ವದ ಅತಿದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಯಾವ ದೇಶದ ನೇತೃತ್ವದಲ್ಲಿದೆ? ಎ ಇಂಡೋನೇಷ್ಯಾ, ಬಿ ಬಾಂಗ್ಲಾದೇಶ, ಸಿ ಚೀನಾ, ಡಿ ರಷ್ಯಾ. 15ನೇ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ವಿಶ್ವದ ಅತಿದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಆಯ್ಕೆ ಸಿ ಚೀನಾ ದೇಶದ ನೇತೃತ್ವದಲ್ಲಿದೆ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ವಾರ್ಷಿಕವಾಗಿ ನವೆಂಬರ್ 16 ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಎ ರಾಷ್ಟ್ರೀಯ ಪತ್ರಿಕಾ ದಿನ, ಬಿ ರಾಷ್ಟ್ರೀಯ ಕ್ಯಾಲ್ಜೋನ್ ದಿನ, ಸಿ ರಾಷ್ಟ್ರೀಯ ಲೇಖಕರ ದಿನ, ಡಿ ರಾಷ್ಟ್ರೀಯ ಗೃಹಿಣಿ ದಿನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಅಂದರೆ ರಾಷ್ಟ್ರೀಯ ಪತ್ರಿಕಾ ದಿನ. ಎಂಟನೆಯ ಪ್ರಶ್ನೆ, ನಿತೀಶ್ ಕುಮಾರ್ ಯಾವ ಸಮಯಕ್ಕೆ ಬಿಹಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಎ 3ನೆಯದು, ಬಿ 4ನೆಯದು, ಸಿ 2ನೆಯದು, ಡಿ 5ನೆಯದು. ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಯಾವ ಸಮಯಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಅಂದರೆ 4ನೇ ಮುಖ್ಯಮಂತ್ರಿಯಾಗಿ. ಪ್ರಶ್ನೆ, ರಾಮ್ಸರ್ ಕನ್ವೆನ್ಷನ್ ಎನ್ನುವುದು ಯಾವ ಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಅಂತರ್ ಸರ್ಕಾರಿ ಪರಿಸರ ಒಪ್ಪಂದವಾಗಿದೆ? ಎ ವಿಶ್ವ ಆರೋಗ್ಯ ಸಂಸ್ಥೆ, ಬಿ ಯುನೆಸ್ಕೋ, ಸಿ ಐಕಾಮ್ ಅಂದರೆ ICOM, ಡಿ ಯುನಿಸೆಫ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಯುನೆಸ್ಕೋ. ಕೊನೆಯ ಪ್ರಶ್ನೆ, 8ನೇ ಬ್ರಿಕ್ಸ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹಿಳಾ ಸಂಶೋಧಕರನ್ನು ಬೆಂಬಲಿಸಲು ಭಾರತವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಎ ಶಕ್ತಿಯಲ್ಲಿ ಮಹಿಳೆಯರು, ಬಿ ನಾರಿ ಪವರ್, ಸಿ ಸರ್ಬ್ ಪವರ್, ಡಿ ಪ್ರಮೋಟ್ ವುಮೆನ್ ಸೈಂಟಿಸ್ಟ್. ಇದಕ್ಕೆ ಸರಿಯಾದ ಉತ್ತರ ಡಿ ಪ್ರಮೋಟ್ ವುಮೆನ್ ಸೈಂಟಿಸ್ಟ್. 11ನೆಯ ಪ್ರಶ್ನೆ, ಪ್ಯಾನಸೋನಿಕ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ? ಪ್ಯಾನಸೋನಿಕ್ ಸಿಇಒ ಯಾರು? ಎ ತೋಶಿಯೋ ಅಯ್ಯು, ಬಿ ಕುನಿಯೋ ನಕಾಮುರ, ಸಿ ಮಸಾಯುಕಿ ಮತ್ಸುಶಿತ, ಡಿ ಯುಕಿ ಕುಸುಮಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಅಂದರೆ ಯುಕಿ ಕುಸುಮಿ ಅವರು ಪ್ಯಾನಸೋನಿಕ್
ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಲಾಗಿದೆ? ಎರಡನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿ 2020 ಜನಸಂಖ್ಯಾ ಪ್ರಶಸ್ತಿ ಪಡೆದ ಸಂಸ್ಥೆ ಯಾವುದು? WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಬಿ ಯುನಿಸೆಫ್, ಸಿ ಸಹಾಯವಾಣಿ, ಡಿ ಯುನೆಸ್ಕೋ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅಂದರೆ ಸಹಾಯವಾಣಿ. 13ನೆಯ ಪ್ರಶ್ನೆ, ಬೆಸ್ಟ್ ಆಫ್ ಇಂಡಿಯಾ ಕಿರುಚಿತ್ರೋತ್ಸವ 2020 ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಎ ವಿಧಿ 15, ಬಿ ಗಲ್ಲಿ ಬಾಯ್, ಸಿ ನಾಟ್ ಖಾಟ್, ಡಿ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅಂದರೆ ನಾಟ್ ಖಾಟ್. 14ನೇ ಪ್ರಶ್ನೆ, ರಾಮ್ಸರ್ ಸೈಟ್ಗಳ ಪಟ್ಟಿಗೆ ಈ ಕೆಳಗಿನ ಯಾವ ಸೈಟ್ಗಳನ್ನು ಸೇರಿಸಲಾಗಿದೆ? ಎ ಕೀಥಮ್ ಸರೋವರ, ಬಿ ಲೋನಾರ್ ಸರೋವರ, ಸಿ ಪಿಚೋಲಾ ಸರೋವರ, ಡಿ ಎ ಮತ್ತು ಬಿ 2 ಅಂದರೆ ಕೀಥಮ್ ಸರೋವರ ಮತ್ತು ಲೋನಾರ್ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಅಂದರೆ ಕೀಥಮ್ ಸರೋವರ ಮತ್ತು ಲೋನಾರ್ ಸರೋವರ. ಇವೆರಡುಗಳನ್ನು ಕೂಡ ರಾಮ್ಸರ್ ಸೈಟ್ಗಳ ಪಟ್ಟಿಗೆ ಈ ಸೈಟ್ಗಳನ್ನು ಕೂಡ ಸೇರಿಸಲಾಗಿದೆ. 15ನೇ ಪ್ರಶ್ನೆ, ಈಶಾನ್ಯದಲ್ಲಿ ನದಿಯ ಮೇಲೆ ಭಾರತದ ಅತಿ ಉದ್ದದ ಸೇತುವೆಯನ್ನು ಯಾವ ಕಂಪನಿ ನಿರ್ಮಿಸುತ್ತದೆ? ಎ ಎಫ್ಟೆಕ್ ಇನ್ಫ್ರಾ ಇಂಜಿನಿಯರ್ಗಳು, ಬಿ ಅಶೋಕ ಬಿಲ್ಡ್ಕಾನ್, ಸಿ ಲಾರ್ಸೆನ್ ಮತ್ತು ಟೌಬ್ರೋ, ಡಿ ಗಡಿ ರಸ್ತೆಗಳ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅಂದರೆ ಲಾರ್ಸೆನ್ ಮತ್ತು ಟೌಬ್ರೋ. 16ನೇ ಪ್ರಶ್ನೆ, ವಿಶ್ವ ನ್ಯೂಮೋನಿಯಾ ದಿನದಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾವ ರಾಜ್ಯದಲ್ಲಿ ಸಾನ್ಸ್ ಅಭಿಯಾನವನ್ನು ಪ್ರಾರಂಭಿಸಿತು? ಎ ಬಿಹಾರ, ಬಿ ಮಹಾರಾಷ್ಟ್ರ, ಸಿ ಕೇರಳ, ಡಿ ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಅಂದರೆ ಒಡಿಶಾ. 17ನೆಯ ಪ್ರಶ್ನೆ, ಮಕ್ಕಳಿಗಾಗಿ ವಿಶ್ವದ ಮೊದಲ ಟ್ರ್ಯಾಮ್ ಲೈಬ್ರರಿಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಎ ಉತ್ತರ ಪ್ರದೇಶ, ಬಿ ಬಿಹಾರ, ಸಿ ಕೇರಳ, ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಅಂದರೆ ಪಶ್ಚಿಮ ಬಂಗಾಳ. 18ನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ? ಎ 27, ಬಿ 37, ಸಿ 41, ಡಿ 48. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅಂದರೆ 41 ರಾಮ್ಸರ್ ತಾಣಗಳಿವೆ. 19ನೆಯ ಪ್ರಶ್ನೆ, ನೀರಿನ ಸಂರಕ್ಷಣಾ ಪ್ರಯತ್ನಗಳಿಂದಾಗಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಪ್ರಶಸ್ತಿ 2019 ಪಡೆದ ಜಿಲ್ಲೆ ಯಾವುದು? ಎ ಮಹೇ, ಬಿ ಕಚ್, ಸಿ ಕಾರೈಕಲ್, ಡಿ ಕಡಪ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಕಡಪ. 20ನೆಯ ಪ್ರಶ್ನೆ, ಕಲೈನಾರ್ ಕರುಣಾನಿಧಿ ಬ್ರೇಕ್ಫಾಸ್ಟ್ ಸ್ಕೀಮ್ 2020 ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಎ ಉತ್ತರ ಪ್ರದೇಶ, ಬಿ ಪುದುಚೇರಿ, ಸಿ ಕೇರಳ, ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಪುದುಚೇರಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ 20 ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವೇನು ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಗಂಟೆಯನ್ನು ಕ್ಲಿಕ್ ಮಾಡುವುದನ್ನು ತಪ್ಪದೇ ಮರೆಯಬೇಡಿ. ಯಾಕೆ ಅಂತ ಅಂದರೆ ನಾನು ಈ ತರಹದ ಒಂದು FDA, SDA ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ KSRP, KPSC, UPSC ರಿಲೇಟೆಡ್ನ ಕ್ವಶನ್ಸ್ಗಳನ್ನು ನಾನು ಅಪ್ಲೋಡ್ ಮಾಡುವ ಪ್ರಯತ್ನವನ್ನು ಮಾಡುತ್ತಿರುತ್ತೇನೆ. ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.